ನಾನು ಬೆಂಗಳೂರಿಂದ ಮನೆಯಿಂದ ಮೈಸೂರು ರೋಡ್ ಸೇರಬೇಕಾದ್ರೆ ಒಂದೂವರೆ ತಾಸಾಗಿತ್ತು, ಅಷ್ಟು ಜನ ಸೇರಿಕೊಂಡಿದ್ದಾರೆ. ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಸಾಕ್ರೆಟಿಸ್ ಒಂದು ಮಾತೇ ಹಾಗೆ, ಚುಚ್ಚುತ್ತದೆ ಮನಸ್ಸಿಗೆ, ಚುಚ್ಚಬೇಕು. ಹಿರಿಯರ ಮಾತು ಹಂಗೆ ಚುಚ್ಚಬೇಕು ಮನಸ್ಸಿಗೆ, ದೇಶವರೇ ಮಾತಾಡಿದ್ರೆ ಆಗೋಲ್ಲ. ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಷರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ. ನೀವು ಸತ್ತಾಗ ಎಷ್ಟು ಜನ ಕಣ್ಣೀರು ಹಾಕ್ತಾ ಇರೋದ್ರ ಮೇಲೆ ನಿಮ್ಮ ಜೀವನ ಯಶಸ್ಸಾಯಿತು, ವೈಫಲ್ಯ ಆಯಿತು. ಸತ್ನ ಒಳ್ಳೇದಾಯ್ತು ಬಿಡ್ರಿ ಅಂದರೆ ಅದು ಫೇಲ್ಯೂರ್ ಅದು. ಆದಷ್ಟು ಅಂತ ಹೇಳೋದಾದರೆ ಈ ಪುಟ್ಟ ಹುಡುಗ ನಮಗೆಲ್ಲ ತರುಣ, ಎಲ್ಲರೂ ಕಣ್ಮಣಿ ಆಗಿದ್ದಂಥ ಹುಡುಗ 46 ವಯಸ್ಸಿಗೆ ಸಾಕು ಅಂತ ಹೊರಟುಬಿಟ್ಟನಲ್ಲ, ಆ ಮಂದಿ ಹಾಕ್ತಿರುವಂಥ ಕಣ್ಣೀರು ನೋಡಿದಾಗ ಅನ್ನಿಸ್ತು ಈ ಜೀವ ಯಶಸ್ವಿ ಆಯಿತು ಅಂತ. ಯಶಸ್ವಿ ಆಯಿತು, ಆತ್ಮಶಾಂತಿ ಸಿಗಲಿ ಅಂತ ಹೇಳ್ಕೋಬೇಕು. ಕೃಷ್ಣೇಗೌಡರು ಹೇಳಿದ ಹಾಗೆ ನಮಗೆಲ್ಲ ಒಂಥರ ಸೂತಕದ ಭಾವನೆ ಇದೆ, ಮನಸ್ಸಲ್ಲಿ ಒಂಥರ ಕರ್ಕರ ಇದೆ, ಸಂಕಟ ಆಗುತ್ತೆ, ಎಲ್ಲಿ ನೋಡಿದ್ರು ಅದೇ ಮುಖ ಕಾಣಿಸುತ್ತೆ. ನಾನು ಮೈಸೂರಿಂದ ಬೆಂಗಳೂರಿಂದ ಬರಬೇಕಾದ್ರೆ 100 ಕಡೆ ಅವ್ರ ಪೋಸ್ಟರ್ ನೋಡಿದ್ದೆ, ಹಾರ ಹಾಕಿದ್ದಾರೆ. ಇದು ನೋಡಿದ್ರೆ ಸಾಕು ಸಾರ್ಥಕ ಅನಿಸಲ್ವ ಬದುಕು? 100 ವರ್ಷ ಬದುಕಿದ್ರೂ ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ. 46 ವರ್ಷ ಬದುಕಿ ಇಡೀ ಜಗತ್ತಿನ ಮನಸ್ಸಲ್ಲಿ ಕೂತ್ಕೊಂಡು ಹೋದ ನನ್ನ ಹುಡುಗ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾರೆ.